ಸ್ನೇಹಿತರೆ, ಶಿವ ಪಾರ್ವತಿ ಬಗ್ಗೆ ಹಲವಾರು ಕಥೆಗಳು ನಮಗೆ ಗೊತ್ತಿದೆ. ಆದರೆ ಶಿವ ಪಾರ್ವತಿ ಮದುವೆ ಆಗಿದ್ದು ಎಲ್ಲಿ, ಮದುವೆ ನಡೆಸಿಕೊಟ್ಟವರು ಯಾರು ಎಂಬುದು ಅನೇಕ ಜನರಿಗೆ ಗೊತ್ತಿಲ್ಲ. ಇಂದು ಈ ವಿಡಿಯೋದಲ್ಲಿ ಶಿವ ಪಾರ್ವತಿಯ ಕಲ್ಯಾಣ ನಡೆದ ಸ್ಥಳದ ಬಗ್ಗೆ ತಿಳಿಯೋಣ. ತ್ರಿಯುಗಿ ನಾರಾಯಣ ಈ ದೇವಸ್ಥಾನ ಉತ್ತರಾಖಂಡ್ ರಾಜ್ಯದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿದೆ. ಈ ದೇವಾಲಯ ಸುಮಾರು 1980 ಮೀಟರ್ ಎತ್ತರದಲ್ಲಿದೆ. ಈ ಪುರಾತನ ದೇವಾಲಯ ವಿಷ್ಣುವಿಗೆ ಸಮರ್ಪಿತ. ತ್ರಿಯುಗಿ ನಾರಾಯಣ ಎಂದರೆ ತ್ರಿ ಅಂದರೆ ಮೂರು, ಯುಗಿ ಅಂದರೆ ಯುಗ, ಮತ್ತು ನಾರಾಯಣ ಅಂದರೆ ವಿಷ್ಣುವಿನ ಇನ್ನೊಂದು ಹೆಸರು. ಈ ದೇವಾಲಯದ ವಿಶೇಷವೇನೆಂದರೆ ದೇವಾಲಯದ ಮುಂಭಾಗದಲ್ಲಿ ನಿರಂತರವಾಗಿ ಉರಿಯುತ್ತಿರುವ ಬೆಂಕಿ. ದೈವಿಕ ವಿವಾಹದ ಸಮಯದಿಂದಲೂ ಈ ಜ್ವಾಲೆ ಉರಿಯುತ್ತಿದೆ ಎಂದು ನಂಬಲಾಗಿದೆ. ಹೀಗಾಗಿ ಈ ದೇವಾಲಯವನ್ನು ಅಖಂಡ ಧ್ವನಿ ಅಂತ ಕರೀತಾರೆ. ಅಖಂಡ ಎಂದರೆ ಶಾಶ್ವತ, ಧ್ವನಿ ಅಂದರೆ ಜ್ವಾಲೆ ಅಂತ. ಈ ದೇವಾಲಯವು ವಾಸ್ತುಶಿಲ್ಪ ಶೈಲಿಯಲ್ಲಿ ಕೇದಾರನಾಥ ದೇವಾಲಯನ ಹೋಲುತ್ತೆ. ಈ ದೇಗುಲದಲ್ಲಿ ಬೆಳ್ಳಿಯ ವಿಷ್ಣುವಿನ ಚಿತ್ರವಿದೆ, ಜೊತೆಗೆ ಲಕ್ಷ್ಮೀ ಹಾಗೂ ಸರಸ್ವತಿಯ ಚಿತ್ರವೂ ಇದೆ. ದೇವಾಲಯದ ಮುಂಭಾಗದಲ್ಲಿನ ಶಾಶ್ವತ ಜ್ವಾಲೆ ಶಿವ ಮತ್ತು ಪಾರ್ವತಿಯ ವಿವಾಹದ ಸಾಕ್ಷಿಯಾಗಿದೆ. ಇಲ್ಲಿಗೆ ಬಂದ ಭಕ್ತರು ಹವನ ಕುಂಡಕ್ಕೆ ಕಟ್ಟಿಗೆಯನ್ನು ಹಾಕ್ತಾರೆ ಮತ್ತು ಚಿತಾಭಸ್ಮನ ಆಶೀರ್ವಾದ ರೂಪವಾಗಿ ತಗೊಂಡು ಹೋಗ್ತಾರೆ. ದೇವಾಲಯದ ಮುಂಭಾಗದಲ್ಲಿರುವ ಬ್ರಹ್ಮಶಿಲಾ ಎಂಬ ಕಲ್ಲು ಶಿವ ಪಾರ್ವತಿಯ ವಿವಾಹದ ನಿಖರವಾದ ಸ್ಥಳ ಎಂದು ಹೇಳ್ತಾರೆ. ರುದ್ರಕುಂಡ, ವಿಷ್ಣುಕುಂಡ, ಬ್ರಹ್ಮಕುಂಡ ಮತ್ತು ಸರಸ್ವತಿ ಕುಂಡದ ಕೊಳಗಳು ದೇವಾಲಯದ ಸಮೀಪದಲ್ಲೇ ಇದೆ. ಹಿಂದೂ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯು ಪರ್ವತರಾಜನ ಮಗಳು. ಅವಳು ಶಿವನ ಪತ್ನಿ ಸತಿಯ ಪುನರ್ಜನ್ಮ. ತನ್ನ ತಂದೆ ದಕ್ಷರಾಜನು ಶಿವನನ್ನು ಅವಮಾನಿಸಿದಾಗ ತನ್ನ ಜೀವವನ್ನು ತ್ಯಾಗ ಮಾಡಿದಳು. ಪಾರ್ವತಿಯು ತ್ರಿಯುಗಿ ನಾರಾಯಣದಿಂದ 5 ಕಿಲೋಮೀಟರ್ ದೂರದಲ್ಲಿನ ಗೌರಿಕುಂಡದಲ್ಲಿ ಕಠಿಣ ತಪಸ್ಸು ಮಾಡುವ ಮೂಲಕ ಶಿವನನ್ನು ಗೆದ್ದಿದಳು. ತ್ರಿಯುಗಿ ನಾರಾಯಣ ಗ್ರಾಮದಲ್ಲಿ ವಿವಾಹವಾಗುವ ಮೊದಲು ಶಿವ ಪಾರ್ವತಿಗೆ ಗುಪ್ತಕಾಶಿಯಲ್ಲಿ ಮದುವೆಯ ಪ್ರಸ್ತಾಪವನ್ನು ಮಾಡಿದನೆಂದು ಪುರಾಣಗಳು ಹೇಳುತ್ತಿವೆ. ಈ ಗುಪ್ತಕಾಶಿ ಕೇದಾರನಾಥಕ್ಕೆ ಹೋಗೋ ದಾರಿಯಲ್ಲೇ ಸಿಗುತ್ತೆ. ತ್ರಿಯುಗಿ ನಾರಾಯಣ ಹಿಮವತ್ನ ರಾಜಧಾನಿ ಎಂದು ನಂಬಲಾಗಿದೆ. ಇದು ಶಿವ ಮತ್ತು ಪಾರ್ವತಿಯ ಸ್ವರ್ಗೀಯ ವಿವಾಹದ ಸ್ಥಳವಾಗಿತ್ತು. ಸತ್ಯಯುಗದಲ್ಲಿ ಪವಿತ್ರ ಅಗ್ನಿಯು ಸಾಕ್ಷಿಯಾಗಿದೆ. ಅದು ದೇವಾಲಯದ ಮುಂಭಾಗದಲ್ಲಿ ಹವನಕುಂಡದ 4 ಮೂಲೆಗಳ ಅಗ್ನಿಷ್ಠಿಕೆಯಲ್ಲಿ ಇನ್ನೂ ಶಾಶ್ವತವಾಗಿ ಹುರಿಯುತ್ತಿದೆ. ವಿಷ್ಣುವು ಪಾರ್ವತಿಯ ಸಹೋದರನ ಸ್ಥಾನದಲ್ಲಿದ್ದು ವಿವಾಹದ ಸಿದ್ಧತೆಗಳನ್ನು ಮಾಡಿದನು. ಮತ್ತು ಸೃಷ್ಟಿಕರ್ತ ದೇವರು ಬ್ರಹ್ಮನು ಮದುವೆಯ ಪುರೋಹಿತನಾಗಿ ಕಾರ್ಯನಿರ್ವಹಿಸಿದನು. ಮದುವೆಯ ನಿಖರವಾದ ಸ್ಥಳವನ್ನು ದೇವಾಲಯದ ಮುಂಭಾಗದಲ್ಲಿ ಬ್ರಹ್ಮಶಿಲಾ ಎಂಬ ಕಲ್ಲಿನಿಂದ ಗುರುತಿಸಲಾಗಿದೆ. ಈ ಸ್ಥಳದ ಹಿರಿಮೆಯನ್ನು ಸ್ಥಳ ಪುರಾಣದಲ್ಲಿ ದಾಖಲಿಸಲಾಗಿದೆ.